ಹಾಯ್ ಫ್ರೆಂಡ್ಸ್, ಈ ಥರ ವಿತೌಟ್ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ಥರ ಸೆವೆನ್ ಎಲೆ ದಾರ ಮಾಡ್ಕೊಂಡಿದ್ದೀನಿ. ದಾರ ಮಾಡ್ಕೊಂಡು ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ಈ ಥರ ನಾನು ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಿಂದ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ, ಈ ಥರ ಲಾಕ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ 1, 2, 3, 4, 5 ಐದು ಚೈನ್ ಹಾಕ್ಕೊಳ್ಳಿ. ಐದು ಚೈನ್ ಹಾಕ್ಕೊಂಡು ಐದು ಚೈನ್ ಮೆಜರ್ಮೆಂಟ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಸ್ವಲ್ಪ ದಾರ ತೆಗೆದು ಈ ಥರ ಗೋಲ್ಡ್ ಬೀಡ್ಸ್ನ ಒಂದು ಇರಿಸ್ಕೊಳ್ಳಿ. ಈ ಥರ ಗೋಲ್ಡ್ ಬೀಡ್ಸ್ನ ಈ ಥರ ಇರಿಸ್ಕೊಂಡು ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇದನ್ನು ಈ ಥರ ಟರ್ನ್ ಮಾಡಿ ಇಲ್ಲಿಂದ ಈ ಚೈನ್ಗೆ 8 ಕಂಬ ಕೊಡಿ. ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್, ಏಟ್. ಈ ಥರ 8 ಕಂಬ ಹಾಕ್ಕೊಳ್ಳಿ. ಈ ಥರ 8 ಕಂಬ ಹಾಕಿ ಈಗ ಸ್ವಲ್ಪ ದಾರ ತೆಗೆದು ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಂಡು ಈ ಬೀಡ್ಸ್ನ ಈ ದಾರಕ್ಕೆ ಇರಿಸ್ಕೊಳ್ಳಿ. ಇಸ್ಕೊಂಡು ಈ ಬೀಡ್ಸ್ನ ಈ ಥರ ಲಾಕ್ ಮಾಡಿ ಈ ಥರ ಟರ್ನ್ ಮಾಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಇದೇ ಥರ 6 ಸಿಂಗಲ್ ಕ್ರೋಶೆ ಹಾಕ್ಕೊಬೇಕು. 2, 3, 4, 5, 6 ಈ ಥರ 6 ಕೊಂಡು ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1, 2, 3, 4, 5 ಐದು ಚೈನ್ ಹಾಕ್ಕೊಂಡು ಇದನ್ನು ಇದು ಬಟ್ಟೆ ಎಳ್ಕೊಂಡೆ ಇರೋ ಹಾಗೆ ನೋಡಿಕೊಂಡು ಲಾಕ್ ಹಾಕ್ಕೊಳ್ಳಿ. ಈ ಥರ ಎಲ್ಲಿ ಬರುತ್ತಲ್ಲಿ ನೋಡಿ ಒಂದು 4 ಚೈನ್ ಗ್ಯಾಪ್ನಷ್ಟು ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ 4 ಚೈನ್ ಗ್ಯಾಪ್ನಷ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇಲ್ಲಿ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಒಂದು ಬೀಡ್ ಸೇರಿಸಿ ಈ ಬೀಡ್ಸ್ನ ಈ ಥರ ಲಾಕ್ ಮಾಡಿ ಈ ಥರ ಟರ್ನ್ ಮಾಡಿ ಇಲ್ಲಿ 8 ಕಂಬ ಹಾಕ್ಕೊಳ್ಳಿ ಈ ಚೈನ್ಗೆ. ಆಯಿತು, ಇದು ಬ್ಯಾಕ್ ಸೈಡು. ಈಗ ಇದಾರ ತಗೊಂಡು ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಇದಾರಕ್ಕೆ ಬೀಡ್ ಸೇರಿಸಿ ಮತ್ತು ಈ ಬೀಡ್ಸ್ನ ಲಾಕ್ ಮಾಡಿ ಈ ಥರ ಲಾಕ್ ಮಾಡಿ ಈ ಥರ ಟರ್ನ್ ಮಾಡಿ ಇಲ್ಲಿಂದ 6 ಕಂಬಕ್ಕೆ ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ. ತ್ರೀ, ಫೋರ್, ಫೈವ್, ಸಿಕ್ಸ್ ಈ ಥರ 6 ಕಂಬಕ್ಕೆ ಸಿಂಗಲ್ ಕ್ರೋಶ್ ಹಾಕಿ ಇಲ್ಲಿಂದ 5 ಚೈನ್ ಹಾಕಿ 1, 2, 3, 4, 5 ಈ ಥರ 5 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ಗೆ ಲಾಕ್ ಪಡ್ಕೊಳ್ಳಿ. ಈ ಥರ 4 ಚೈನ್ ಮೆಜರ್ಮೆಂಟ್ಗೆ ಲಾಕ್ ಮಾಡ್ಕೊಳ್ಳಿ ಇಷ್ಟಕ್ಕೆ. ಈಗ ಇಲ್ಲಿ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸಿ ಈ ಬೀಡ್ಸ್ನ ಲಾಕ್ ಮಾಡಿ ಮತ್ತು ಇದನ್ನು ಟರ್ನ್ ಮಾಡಿ ಈ ಚೈನ್ಗೆ 8 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, 8 ಕಂಬ ಆಯಿತು. ಈಗ 8 ಕಂಬ ಆದಮೇಲೆ
ದಾರ ಸ್ವಲ್ಪ ತೆಗೆದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಒಂದು ಬೀಡ್ ಸೇರಿಸಿ ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ತಿರ್ಗ ಮತ್ತೆ ಈ ಥರ ಟರ್ನ್ ಮಾಡಿ ಫಸ್ಟ್ ಸ್ಟಾರ್ಟಿಂಗಿಂದಲೇ ಹಾಫ್ ಕಂಬ ಹಾಕ್ಕೊತ ಹೋಗಿ ಆರಕ್ಕೆ ಈ ಇಲ್ಲಿ ಹಾಕಿದ್ವಲ್ಲ ಅದೇ ಥರ ಸೇಮು ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಬಂತು. ಲಾಸ್ಟ್ ಎಲ್ಲ ಆದಮೇಲೆ ಈ ಥರ ಸ್ಟ್ರೈಟ್ ಮಾಡಿ ಒಂದು ಬಾರ್ವಾದ್ದು ಏನಾದರೂ ಹಿಡಿಯಲಿ ಇದ್ರ ಮೇಲೆ, ಆಮೇಲೆ ಸ್ಟ್ರೈಟಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.